ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ವಾಟ್ಸ್ಆಪ್ ಗಮಕ ಸಮಾರಾಧನಾ ಸರಣಿಯಲ್ಲಿ ಎರಡನೇ ಸರಣಿ ಕನಕದಾಸ ವಿರಚಿತ ನಳಚರಿತ್ರೆ ಕನಕದಾಸ ವಿರಚಿತ ನಳಚರಿತ್ರೆಯ ವಾಚನ ವ್ಯಾಖ್ಯಾನ ಸರಣಿಯ ಇಂದಿನ ಸಂಚಿಕೆಯನ್ನು ಆಲಿಸುತ್ತಿರುವ ಸಹೃದಯ ಶ್ರೋತೃಗಳಿಗೆ ನಮಸ್ಕಾರಗಳು ಈ ದಿನ ಗಮಕ ವಾಚನವನ್ನು ಶ್ರೀಮತಿ ಸಹನಾ ಅಭಿಜಿತ್ ಅವರು ಮಾಡಲಿದ್ದಾರೆ ವ್ಯಾಖ್ಯಾನವನ್ನು ನಾನು ಶ್ರೀಮತಿ ಸೌಮ್ಯಶ್ರೀ ಶ್ರೀಕಂಠ ಮಾಡ್ತಾ ಇದ್ದೇನೆ ನಾವಿಬ್ಬರೂ ತಿಪ್ಪಟೂರಿನಲ್ಲಿ ನೆಲೆಸಿದ್ದೇವೆ ಕಥಾಭಾಗದಲ್ಲಿ ಇಲ್ಲಿಯವರೆಗೆ ನಳ ಮಹಾರಾಜ ಹೇಗೆ ಒಬ್ಬನೇ ಕಾಡಿನಲ್ಲಿ ಕಷ್ಟವನ್ನ ಪಡ್ತಾ ಇದ್ದ ಅನ್ನೋದನ್ನ ಕೇಳಿದ್ದೇವೆ ಅಷ್ಟೇ ಅಲ್ಲದೆ ಕಾರ್ಕೋಟಕನಿಂದ ಕಡಿಸಿಕೊಂಡು ವಿಕಾರವಾದ ವೇಷವನ್ನ ತಾಳಿದಂತಹ ಕಥೆಯನ್ನು ಆಲಿಸಿದ್ದೇವೆ ಕಚ್ಚಿದಂತಹ ಸರ್ಪರಾಜ ನಳ ಮಹಾರಾಜನನ್ನ ಕುರಿತು ಮುಂದುವರೆದು ಏನು ಹೇಳುತ್ತಾ ಇದ್ದಾನೆ ಎನ್ನುವುದನ್ನು ಮೋಹನ ರಾಗದಲ್ಲಿದೆ ಪದ್ಯ ಇಪ್ಪತ್ತೊಂದು ಭೈರವಿ ರಾಗದಲ್ಲಿ ಪೊಡವಿ ಪೋಲೈಸೂ ವಾಗ್ಗೆಯ ಪಿಡಿದು ಬಾಹುಕನೆಂಬನಾಮದಿ ಸುರತವನು ಕೃತಜ್ಞತಾಪೂರ್ವಕವಾಗಿ ನಿನ್ನ ಒಳಿತಿಗಾಗಿಯೇ ಈ ಕುರೂಪಿತನವನ್ನ ನೀಡಿದ್ದೇನೆ ಎಂದು ಹೇಳ್ತಾ ಸರ್ಪರಾಜ ಮುಂದುವರಿದು ಹೇಳ್ತಾ ಇದ್ದಾನೆ ನಳಮಹಾರಾಜ ನೀನು ಮುಂದೆ ಋತುಪರ್ಣನ ಅಯೋಧ್ಯಾ ನಗರಕ್ಕೆ ಹೋಗಿ ಅಲ್ಲಿ ಅವನ ಆಶ್ರಯವನ್ನ ಪಡಿ ಅವನನ್ನ ಸೇವಿಸು ಅಲ್ಲಿ ಕುದುರೆಯ ಲಾಯದಲ್ಲಿ ಲಗಾಮು ಹಿಡಿದು ನೀನು ಕೆಲಸವನ್ನ ನಿರ್ವಹಿಸು ಅಂತ ಹೇಳ್ತಾ ಇದ್ದಾನೆ ನಿನ್ನ ರೂಪ ಹೇಗೆ ಬದಲಾಗಿದ್ದೀಯೋ ಹಾಗೆಯೇ ಹೆಸರನ್ನು ಸಹ ಬಾಹುಕಾ ಎಂದು ಬದಲಾಯಿಸಿಕೊಂಡು ಅಲ್ಲಿ ರಥಿಕನಾಗಿರು ಇದು ಹೀನ ಕೆಲಸ ಎಂದು ಭಾವಿಸಬೇಡ ಅಂತ ಸರ್ಪರಾಜ ಹೇಳ್ತಾನೆ ಒಂದು ಪಕ್ಷ ನಿನ್ನ ಸೌಂದರ್ಯವನ್ನ ಮರಳಿ ಪಡೆಯಬೇಕಾದರೆ ಯಾವ ಹಕ್ಕಿಗಳು ನಿನ್ನ ಹಚ್ಚಡವನ್ನ ತೆಗೆದುಕೊಂಡು ಹೋಗಿದ್ವೋ ಆ ಹಕ್ಕಿಗಳನ್ನ ಸ್ಮರಿಸಿಕೊ ನೆನೆಸಿಕೋ ತಕ್ಷಣ ಅವು ನಿನ್ನ ಆ ಮೇಲ್ಹೊದಿಕೆಯನ್ನ ಮರಳಿ ತಂದುಕೊಡುತ್ತವೆ ಅದನ್ನ ಹೊದ್ದಾಕ್ಷಣ ನಿನ್ನ ಈ ವಿಕಾರ ರೂಪ ಅಡಗಿ ಹೋಗುತ್ತದೆ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಅಲ್ಲ ಮುಂದುವರೆದು ಏನು ಹೇಳ್ತಾನೆ ಕೇಳೋಣ ನಿನ್ನ ಹವಣೆ ಪೂರ್ವದಲ್ಲಿ ಭಿಕ್ಷಾನವನು ಬೇಡಿದನು ಪಶುಪತಿ ಪಶುಗಳ ಅಡವಿಯಲಿ ಉನ್ನತೈಶ್ವರ್ಯ ಪ್ರದನು ಶತಮನ್ಯು ಬನದಲ್ಲಿನವೆಯನೇ ಸಾಕಿನ್ನು ಮನ ನೋಯದಿರು ಚಿತ್ತೈಸು ಸರ್ಪರಾಜ ನಳಮಹಾರಾಜನಿಗೆ ಸಾಂತ್ವನವನ್ನ ಹೇಳ್ತಾ ಹೇಳ್ತಾನೆ ರಾಜ ನಿನ್ನ ಈ ಅವಸ್ಥೆ ಈ ಪಾಡು ಏನು ಬಹಳ ದೊಡ್ಡದಲ್ಲ ನಿನಗಿಂತಲೂ ಹೆಚ್ಚು ದುರವಸ್ಥೆಗೆ ಈಡಾಗಿ ತೊಳಲಾಡಿದವರು ಇದ್ದಾರೆ ಹಿಂದೆ ಭೂತನಾಥನಾದ ಆ ಈಶ್ವರನು ಭಿಕ್ಷಾನ್ನವನ್ನ ಬೇಡಿ ತಿರುದು ಉಂಡಿದ್ದಾನೆ ಗರುಡ ಧ್ವಜನಾದ ಶ್ರೀಕೃಷ್ಣನು ಕಾಡಿನಲ್ಲಿ ದನ ಕರುಗಳನ್ನು ಕಾಯ್ತಾ ಇದ್ದ ನೂರು ಅಶ್ವಮೇಧಗಳನ್ನು ಮಾಡಿದ ಹಾಗೆಯೇ ಹೇರಳ ಸಂಪತ್ತನ್ನ ಕೊಡಬಲ್ಲ ದೇವೇಂದ್ರನೂ ಸಹ ಅರಣ್ಯದಲ್ಲಿ ಅಲೆದಾಡಿ ಕಷ್ಟಪಡಲಿಲ್ಲವಾ ಹಾಗಾಗಿ ನೀನು ಬೇಸರ ಪಟ್ಟುಕೊಳ್ಳಬೇಡ ಅಂತ ಧೈರ್ಯವನ್ನ ತುಂಬಿಸುವ ಪ್ರಯತ್ನವನ್ನ ಮಾಡುತ್ತಾ ಇದ್ದಾನೆ ಸರ್ಪರಾಜ ಪರಮ ಸತ್ಯವ್ರತದೊಳು ಆ ಪುಷ್ಕರನ ಗೆಲಿದು ಉನ್ನತದ ರಾಜದ ಸಿರಿಮಿಗಿಲು ಸಾಮ್ರಾಜವಾಳುವೆ ನಿನ್ನ ಸತಿ ಸಹಿತ ವರವನಿತ್ತೆನು ನಿನಗೆ ಎಂದು ಪಚರಿಸಿ ಕಾರ್ಕೋಟಕನು ನಳನೃಪಗೆ ಹರುತ ಆ ಕ್ಷಣ ಮಾಯವಾದನು ರಾಯ ಕೇಳೆಂದ ನಳಮಹಾರಾಜನಿಂದ ಸಹಾಯವನ್ನ ಸ್ವೀಕರಿಸಿ ಆತನ ಒಳಿತಿಗಾಗಿಯೇ ವಿಕಾರ ರೂಪವನ್ನು ನೀಡಿದಂತಹ ಕಾರ್ಕೋಟಕ ಮತ್ತೊಂದು ಮರವನ್ನ ಇಲ್ಲಿ ಸದಾ ಕಟ್ಟುನಿಟ್ಟಾಗಿ ಆಚರಿಸುವುದರ ಮೂಲಕವೇ ನೀನು ಮತ್ತೆ ಪುಷ್ಕರನ್ನೂ ಜಯಿಸುತ್ತೀಯ ಸಿರಿ ಸಂಪತ್ತು ತುಂಬಿ ತುಂಬುವ ಮಿಗಿಲಾದ ರಾಜ್ಯವನ್ನ ನೀನು ಪತ್ನಿ ಸಮೇತ ಮತ್ತೆ ಆಡುತ್ತೀಯ ಇದು ನಾನು ನಿನಗೆ ಕೊಟ್ಟವರ ತೆಗೆದುಕೋ ಅಂತ ಹೇಳ್ತಾನೆ ಸರ್ಪರಾಜಿ ಕಾರ್ಕೋಟಕ ನಳನೃಪನ ಮುಂದಿನಿಂದ ಅಂತರ್ಧಾನ ಮುಂದೆ ಏನಾಯಿತು ಪದ್ಯದಲ್ಲಿ ಕೇಳೋಣ

ದಾರಿಯಲ್ಲಿ ಅವನನ್ನು ನೋಡಿ ಆ ವಿಕಾರ ರೂಪವನ್ನ ನೋಡಿ ದಿಟ್ಟತನದಿಂದ ದಾರಿಯನ್ನ ಬಿಡದೆ ನಿಂತು ನೋಡುತ್ತಾ ಇರುವಂತಹ ಕ್ರೂರ ಮೃಗಗಳನ್ನ ಕಂಡು ನಸುನಕ್ಕಿದ್ದಾನೆ ಅನೇಕ ಬೆಟ್ಟಗಳನ್ನ ಗುಹೆಗಳನ್ನ ಹತ್ತಿ ಇಳಿದು ಕಾಲಿಡೋದಕ್ಕೂ ಸಾಧ್ಯವಾಗದ ಕಠಿಣ ವನ ಪ್ರದೇಶಗಳನ್ನ ಹಾದು ಹೋಗ್ತಾ ಇದ್ದಾನೆ ಕೊನೆಗೆ ಜನವಸತಿ ಇರುವಂತಹ ಹಳ್ಳಿಗಳನ್ನು ದಾಟುತ್ತಾ ಬೇಗ ಬೇಗನೆ ಹಲವು ಗಾವುದಗಳಷ್ಟು ದೂರವನ್ನು ನಡೆದು ಋತುಪರ್ಣನ ರಾಜ್ಯವನ್ನ ಬಂದು ತಲುಪಿದ್ದಾನೆ ನಳಮಹಾರಾಜ ಹರಿವನದಿಗಳ ವರ ವರಕುಸುಮ ಮಲ್ಲಿಗೆಯ ಬನಗಳ ಪ್ರಾಂತ ದೋಳ್ಯ ಸೇವಕೆಂದ ವರೆಯ ಕೊಳಗಳನ್ನು ತರದ ಪಾನೀಯ ಶಾಲೆಯ ಮರಗಳಿಂದ ಆತಿಮೆರೆಯವರಾಜ ಧರಣಿ ಪತಿ ಸಂತಸದಿ ನೋಡುತ್ತ ಋತುಪರ್ಣನ ಅಯೋಧ್ಯ ನಗರಕ್ಕೆ ತಲುಪಿರುವಂತಹ ನಳ ಮಹಾರಾಜ ಆ ನಗರದ ಸೌಂದರ್ಯವನ್ನ ಆಸ್ವಾದಿಸ್ತಾ ಇದ್ದಾನೆ ಕವಿಗಳು ಸೊಗಸಾಗಿ ಅಯೋಧ್ಯ ನಗರಿಯ ವರ್ಣನೆಯನ್ನ ಮಾಡ್ತಾರೆ ಅಯೋಧ್ಯೆಯನ್ನ ತಳಪಿದ ನಳ ಮಹಾರಾಜ ಏನನ್ನ ನೋಡ್ತಾ ಇದ್ದಾನೆ ಅಂದ್ರೆ ನೀರಿನಿಂದ ತುಂಬಿ ಹರಿತಾ ಇರುವಂತಹ ನದಿಗಳನ್ನ ಬನಗಳನ್ನ ಕೆರೆಗಳನ್ನ ನೋಡ್ತಾ ಇದ್ದಾನೆ ಘಮ ಘಮಿಸುವ ಹೂ ಮಲ್ಲಿಗೆಗಳ ತೋಟಗಳನ್ನ ನಗರದ ಸರಹದ್ದಿನ ಕೆಂದಾವರೆಗಳು ಆರಳಿ ಕಂಗುಳಿಸ್ತಾ ಇರುವಂತಹ ಅನೇಕ ಕೊಳಗಳನ್ನ ಮೇಲು ಮಟ್ಟದ ಆರವಟ್ಟಿಗೆಗಳನ್ನು ಅಂದವಾಗಿ ಬೆಳೆದು ನಿಂತಿರುವ ಹೆಮ್ಮರಗಳನ್ನ ಉಬ್ಬಿ ನೋಡಿ ಸವಿಯುತ್ತಾ ಮುಂದುವರೆದಿದ್ದಾನೆ ನಳ ಮಹಾರಾಜ ಅಯೋಧ್ಯ ನಗರಿಯ ವರ್ಣನೆಯನ್ನ ಮುಂದುವರೆದು ನಾಡಿನ ಸಂಚಿಕೆಯಲ್ಲಿ ಮತ್ತೆ ಕೇಳೋಣ ಧನ್ಯವಾದಗಳು